ಯಾರ್ ಗೆಲ್ಬೇಕ ಇಲ್ಲಿ? ಜಗದೀಶ್ ಮಠಗೂರ್ ಸರ್. ಯಾರ್ ಗೆಲ್ಬೇಕು? ಜಗದೀಶ್ ಮಠಗೂರ್. ಓಕೆ. ಕ್ಷೇತ್ರದಲ್ಲಿ ಯಾರು ಗೆದ್ರೆ ಒಳ್ಳೇದು ಈ ಕ್ಷೇತ್ರಕ್ಕೆ ನಿಮ್ಮ ಪ್ರಕಾರ? ಮಡ್ಗುಡವ್ರು ಗೆದ್ರೆ ಒಳ್ಳೇದು. ಗೆದ್ರೆ ಒಳ್ಳೇದು ಸರ್. ಇಲ್ಲಿ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ಬೇಕು ಸರ್ ಈ ಬಾರಿ? ಇಲ್ಲಿ ಜಗದೀಶ್ ಮಠಗೂಡವ್ರು ಗೆಲ್ಬೇಕು. ಯಾರು ಗೆದ್ರೆ ಒಳ್ಳೇದು ಸರ್? ಜಗದೀಶ್ ಮಠಗೂಡ್ ಗೆದ್ರೆ ಒಳ್ಳೇದು. ಯಾರು ಗೆಲ್ಬೇಕು ಸರ್? JCM. JCM ಯಾರು? ಜಗದೀಶ್ ಮಠಗೂಡ್ ಅವರು. ಬಟ್ ಅವ್ರಿಗೆ ಟಿಕೆಟ್ ಕೊಡ್ತಾರ BJP-ನ? ಕೊಡ್ತಾರೆ. ಪಾಟೀಲ್ ಅವರು ಕೊಡ್ತಾರೆ. ಕೊಟ್ರೆ ಏನು ಮಾಡ್ತೀರಿ? ನಾವಿಲ್ಲ, ನಮ್ಮ JCM ಅವರು. ಓಕೆ. ಯಾರು ಗೆಲ್ಬೇಕು ಸರ್? ಜಗದೀಶ್ ಮಠಗೂಡ್ ಅವರು. ಮಠಗೂಡ್ ಅವರು. ಯಾರು ಯಜಮಾನ್ರೇ ಗೆಲ್ಬೇಕು? ನಮ್ಮ BJP ಸರ್. BJP-ಯಿಂದ ಯಾರು? ಜಗದೀಶ್ ಮಠಗೂಡ್ ಅವರ ಪಾಟೀಲ್ ಅವರು. ಪಾಟೀಲ್ ನಾವು ಪಕ್ಕಾ BJP. 1 ಕೋಟಿ ರೂಪಾಯಿ ಕೊಡ್ತೇನೆ ಅಂದರು ನಾವು ತಗೊಳ್ಳೋದಿಲ್ಲ BJP-ನ. ಓಕೆ. ದೇಶ ಬೇಕಾದ ಪ್ರದೇಶಕ್ಕೆ ಮಾಡಲಿ. ಅವ್ರು ಲಾಸ್ಟ್ ಟೈಮ್ KJP-ಗೆ ಹೋಗಿದ್ರಂತೆ, ಹಾಗಾಗಿ BJP ಕೊಟ್ಟು ನಮಗೂ ಟಿಕೆಟ್ ಕೊಡಿ ಅಂತಿದ್ದಾರೆ. ಕತ್ತಿ ನಿಂದ್ರಿ ಸರ್ BJP-ನ. ಯಾರು ಗೆಲ್ಬೇಕು ಸರ್? BJP. BJP-ಯಿಂದ ಯಾರು? ಪಾಟೀಲ್ರ ಮಠಗೂಡ್ ಅವರ? ಪಾಟೀಲ್. ಪಾಟೀಲ್ರು. ಯಾರು ಗೆಲ್ಬೇಕು ಸರ್? ಮಠಗೂಡ್ ಅವರು. ಯಾರು ಗೆಲ್ತಾರೆ ಸರ್? ಮಠಗೂಡ್ ಅವ್ರು ಬರ್ಬೋದು. ಮಠಗೂಡ್ ಅವ್ರು ಬರ್ಬೋದು. ಯಾರಿಗೆ ಬರ್ಬೋದು ಇಲ್ಲಿ? ಮಠಗೂಡ್ ಸರ್. ಸರ್, ಮುಸ್ಲಿಮ್ಸ್ BJP ಕೊಟ್ಟು ಹಾಕ್ತಾರ? ಅದಕ್ಕೆ ಸರ್ BJP ಅಂತ ಇದು ಅಲ್ವಾ ಇಲ್ಲ ಸರ್, ಹಾಕಬಹುದು. ಓಕೆ. ಮುಖ್ಯ ಅಲ್ರಿ ಸರ್. ವಿಜಯ್ ಪಟೇಲ್ ಆಗಿ ಬರ್ತಾರೆ. ಒಳ್ಳೆ ವ್ಯಕ್ತಿ. ಯಾರು ಗೆಲ್ತಾರೆ ಸರ್ ಇಲ್ಲಿ? ಮಹೇಶ್ ಕೌಜಲಗಿ ಅವರು ಗೆಲ್ತಾರೆ. ಮಹೇಶ್ ಕೌಜಲಗಿ ಅವರು. ಯಾರು ಗೆಲ್ತಾರೆ? ಜಗದೀಶ್ ಮಠಗೂಡ್. ಜಗದೀಶ್ ಮಠಗೂಡ್. ಯಾರು ಗೆಲ್ತಾರೆ? VIP VI ಪಾಟೀಲ್. ಓಕೆ. ಯಾರು ಗೆಲ್ತಾರೆ? 100% VI ಪಾಟೀಲ್. 100% VI ಪಾಟೀಲ್. VI ಪಾಟೀಲ್. ಯಾರು ಗೆಲ್ತಾರ? ಜಗದೀಶ್ ಮಠಗೂಡ್. ಜಗದೀಶ್ ಮಠಗೂಡ್. ಓಕೆ. ಏಯ್, ಇಲ್ಲಿ ಯಾರು ಗೆಲ್ತಾರೋ? ವಿಜಯ್ ಪಾಟೀಲ್. ಪಾಟೀಲ್. ಯಾರು ಗೆಲ್ತಾರೆ ಸರ್ ಇಲ್ಲಿ? ಬಹುಶಃ ಕಾಂಗ್ರೆಸ್ ಗೆಲ್ಲತ್ತೆ ಸರ್. ಕಾಂಗ್ರೆಸ್ ಗೆಲ್ಲತ್ತೆ ಸರ್. ಯಾರು ಗೆಲ್ಬೋದು ಇಲ್ಲಿ? ಮೆಟ್ಗುಡ್ ರೀ. ಮೆಟ್ಗುಡ್. ಓಕೆ ಸರ್. ಯಾರು ಗೆಲ್ಬೋದು ಸರ್? ಮೆಟ್ಗುಡ್. ಇವ್ರಿಗೆ ಮೆಟ್ಗುಡ್. ಯಾರು ಗೆಲ್ಬೋದು ಸರ್ ಇಲ್ಲಿ ಈ ಬಾರಿ? ಇಲ್ಲಿ ಮೆಟ್ಗುಡ್ ಸರ್ ಗೆಲ್ಬೋದು. ಪಕ್ಕ ಗೆಲ್ಬೋದಾ? ಓಕೆ. ಯಾರು ಗೆಲ್ಬೋದು ಸರ್? ಮೆಟ್ಗುಡ್ ಸರ್. ಮೆಟ್ಗುಡ್. 100% ಮೆಟ್ಗುಡ್. ಹೆಂಗೆ ಹೇಳ್ತೀರಾ 100%? ಜನ ಬೆಂಬಲ, ಜನದ ಮನಸ್ಸು ಚೇಂಜ್ ಆಗಿದ್ರಿ. ಹೌದಾ? ಮನಸ್ಸು ಚೇಂಜ್ ಆಗಿದೆ ಸರ್. ಅವ್ರಿಗೆ ಟಿಕೆಟ್ ಕೊಡ್ತಾರೆ BJP? BJP-ನ ಟಿಕೆಟ್ ಕೊಡ್ತಾರೆ ಅವ್ರಿಗೆ? ಟಿಕೆಟ್ ಕೊಡ್ಲಿ ಬಿಡ್ಲಿ, ಅವ್ರು ಪಕ್ಷೇತರಿಂದ ಬರ್ತಾರೆ. ಪಕ್ಷೇತರ ಯಾರು? BJP-ನ ಟಿಕೆಟ್ ಬರಲಿ ಬಿಡ್ಲಿ, ಮೆಟ್ಗೂಡ್ ಅವರೇ ಗೆಲ್ಲೋದು. ಸರ್, ಇಲ್ಲಿ ಯಾರು ಗೆದ್ರೆ ಒಳ್ಳೇದು? ಒಳ್ಳೇದು ಅಂದರೆ BJP. BJP-ಯಿಂದ ಯಾರು? ಪಾಟೀಲ್ ಅವರ? ಜಗದೀಶ್ ಮೆಟ್ಗೂಡ್. ಜಗದೀಶ್ ಮೆಟ್ಗೂಡ್. ಕೊಡ್ತಾರೆ ಟಿಕೆಟ್ ಅವ್ರಿಗೆ? ಕೊಡ್ಬೋದು ಸರ್. ಕೊಡ್ಬೋದು ಸರ್. ಯಾರು ಗೆದ್ರೆ ಒಳ್ಳೇದು ಸರ್ ಇಲ್ಲಿ? ಮೆಟ್ಗುಡ್ ಸರ್. ಮೆಟ್ಗುಡ್. ಇಲ್ಲಿ ಯಾರು ಗೆದ್ರೆ ಒಳ್ಳೇದು ಬಾಸ್? ಜಗದೀಶ್ ಮೆಟ್ಗುಡ್. ಹೌದಾ? ಯಾರು ಬಾಸ್? ಜಗದೀಶ್ ಮೆಟ್ಗುಡ್. ಈ ಕ್ಷೇತ್ರಕ್ಕೆ ಒಳ್ಳೇದಾ? ಯಾರು ಸರ್? ಯಾರು ಸರ್? ಜಗದೀಶ್ ಮೆಟ್ಗುಡ್. ಅವ್ರಿಗೆ BJP ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಏನು ಮಾಡ್ತೀರಿ? ಸ್ವತಂತ್ರ ಪಕ್ಷ ನಿಂತಿರಿ. ಎಸ್ ಸರ್. ಅದೇ. ಯಾರು ಗೆಲ್ತಾರೆ ಸರ್ ಇಲ್ಲಿ? ಎಲ್ಲರಲ್ಲೂ ತೋರಿಸಿದೆ ಮಹೇಶ್ ಕೌಜಲಗಿ ಅವರು. ಓಕೆ. ಯಾರು ಗೆಲ್ಬೇಕು? ಜಗದೀಶ್ ಮೆಟ್ಗೂಡ್ ಅವರು. ಓಕೆ. ಓ, ನೀವು ಮಾಲತೇಶ್ ಮೆಟ್ಗೂಡ್ ಅವರು? ಜಗದೀಶ್ ಮೆಟ್ಗೂಡ್. ಯಾಕೆ ಸರ್ ಅವ್ರಿಗೆ ಟಿಕೆಟ್ ಕೊಡ್ತಾರ BJP-ಯಿಂದ? ಕೊಡ್ತಾರಲ್ಲ ಸರ್. ಓಕೆ. ಕೆಲಸ ಭಾಳ ಮಾಡ್ಯಾರ. ಹಾಂ. ಯಾರು ಗೆಲ್ಬೇಕು? ಯಾರು ಗೆಲ್ಬೇಕು ಸರ್ ಇಲ್ಲಿ? ನಮಗೆ BJP ಬರ್ಬೇಕು ರೀ. BJP-ಯಿಂದ ಯಾರು ಸರ್? ಪಾಟೀಲ್ರ? ಯಾರು ಚಲೋ ಮನುಷ್ಯ ಬಂದ್ರೆ ಸಾಕ್ರಿ. ಯಾರು ಚಲೋ ಮನುಷ್ಯ? ನಾವು ಬಂದಾಗ ಗೊತ್ತಾಗತ್ತಲ್ರಿ. ನೀವು ಹೇಳ್ಬೇಕು. ನೀವು ಹೇಳ್ತೀರಿ, ನಾನು 65 ವರ್ಷ ಆಯ್ತು, ಎಲ್ಲ ಗೊತ್ತಿದೆ ನಂಗೆ. ಚಲೋ ಮನುಷ್ಯ ಅಂತ ಗೊತ್ತಾಗಲ್ಲ ನಿಮಗೆ? ನೀವು ನಿಂದ್ರಿ. ಯಾರು? ನೀವು ನಿಂದ್ರಿ ಬರ್ತೀರಿ. ಹೇಳಪ್ಪ, ನಾ ನೀವು ನಿಮ್ಮ ಪ್ರೀತಿ ಸಾಕು. ಯಾರು ಚಲೋ ಬರ್ತಾರೆ ಅವ್ರು ಚಲೋ ಇದ್ದಾರೆ ಬರಲಿ. ಓಕೆ ಸರ್, ನಿಮ್ಮ ಹೆಸರೇನು ಸರ್? ಮೊಹಮ್ಮದ್ ಹನೀಫ್. ಮೊಹಮ್ಮದ್ ಹನೀಫ್. ಓಕೆ. ಮೊಹಮ್ಮದ್ ಹನೀಫ್ ಅವ್ರು ಇಲ್ಲಿ ಯಾರು ಗೆಲ್ಬೇಕು? ವಿಜಯ್ ಪಾಟೀಲ್ ಸರ್. ವಿಜಯ್ ಪಾಟೀಲ್. ಪಾಟೀಲ್ರು. ಓಕೆ. ಯಾರು ಗೆಲ್ಬೇಕು ಸರ್ ಇಲ್ಲಿಂದ? ಮೆಟ್ಗುಡ್ ಸಾಹೇಬ್. ಮೆಟ್ಗುಡ್. ಜಗದೀಶ್ ಮೆಟ್ಗುಡ್ ಟಿಕೆಟ್ ಕೊಡ್ತಾರ BJP-ಯಿಂದ? ಸಿಗ್ಬೋದು ರೀ. ಕೊಟ್ಟಿಲ್ಲ ಅಂದ್ರೆ ಅವರು ಪ್ರತಿ ಸತತ್ ಪ್ರಯತ್ನ ಮಾಡತ್ತಾರ. ಮತ್ತೆ 2 ಸಲ ಆರಿಸ್ ಬಂದ್ರೆ ಸರ್ ಯಾರು ಗೆಲ್ಬೇಕು ಯಜಮಾನ್ರಿ ಇಲ್ಲಿ? ವಿಜಯ್ ಪಾಟೀಲ್. ಟಿಕೆಟ್ ಪಕ್ಕ ಅವ್ರಿಗೆ BJP ಪಕ್ಕ. BJP. ಹಾ, ಜಿಲ್ಲಾ ಅಧ್ಯಕ್ಷರವರು. ಓಕೆ. ಆರಿಸ್ ಬಂದಿದ್ದಾರೆ ಹೋದ ಸಲ BJP-ಯಿಂದ, ಈ ಸಲ BJP ಪಕ್ಕ. ಅವರೇ ಏನು ಟಿಕೆಟ್ ಕೊಡೋದು ಬೆಳಗಾವಿದಲ್ಲಿ ಗ್ರಾಮೀಣ ಅಧ್ಯಕ್ಷರವರು? ಓಕೆ. BJP ಟಿಕೆಟ್ ಅಂದು ಪಕ್ಕ ಅವರಿಗೆ. ಓಕೆ. ಆರಿಸ್ ಬರೋದು ಪಕ್ಕ. ನಜರ್ ಸಾಬ್, ಈ ಕ್ಷೇತ್ರಕ್ಕೆ, ಬೈಲಹೊಂಗಲ ಕ್ಷೇತ್ರಕ್ಕೆ ಯಾರು ಗೆದ್ದು ಬಂದರೆ ಒಳ್ಳೇದು, ಈ ಊರಿಗೆ ಒಳ್ಳೇದಾಗತ್ತೆ? ಜೋ ಕಾಮ್ ಅಚ್ಚಾ ಕರೆಂಗೆ ಉಸಿಕೋಯಿ ಪಬ್ಲಿಕ್ ವೋಟ್ ದೇಗಿ ಅವ್ರು ವಹಿ ಕಾಮ್ ಕರೆಂಗೆ. ಆಪ್ ಕ್ಯಾ ಸೋಚ್ದೆ ಕ್ಯಾ ಕಿಸ್ನೇ ಅಚ್ಚಾ ಕಾಮ್ ಕಿ? ನಹೀಂ, ಹಮಾರಿ ಪಬ್ಲಿಕ್ ಜಿಸ್ಕೋ ಕೋಆಪ್ರೇಟ್ ಕರೇಗಿ ಉಸಿ ಕೋ ಹಮಕೋ ವೋಟ್. ಆಪ್ ಭೀ ಪಬ್ಲಿಕ್ ಹೈ ಭಾಯಿ? ಹಾಂ, ಹಮ್ ಭೀ ಪಬ್ಲಿಕ್ ಹೈ, ಲೇಕಿನ್ ಹಮಾರಿ ಜೋ ಗಾಂವ್ ಕಿ ಜೋ ಬಡೇ ಲೋಗ್ ಜೋ ಡಿಸೈಡ್ ಕರೆಂಗೆ ಹಮ ಉಸ್ಕೋ ಯೇ ಕರೆಂಗೆ. ಆಪ್ ಭೀ ಡಿಸೈಡ್ ಕರ್ನಾ ಪಡ್ತಾ ಹೈ ಕಿ ಸಿರ್ಫ್ ಬಡೇ ಲೋಗ್ ನಹೀಂ? ಯಾರು ಗೆಲ್ತಾರೆ ಇಲ್ಲಿ? ವಿಜಯ್ ಪಾಟೀಲ್. ಜೈ VIP. ಜೈ BJP. ಓಕೆ. ಜೈ VIP. ಜೈ BJP.
ಯಾರು ಗೆಲ್ತಾರೆ ಸರ್ ಇಲ್ಲಿ? ಸರ್ ವಿ ಐ ಪಟೇಲ್, ಡಾಕ್ಟರ್ ವಿ ಐ ಪಟೇಲ್. ವಿ ಐ ಪಟೇಲ್ ಯಾರು ಗೆಲ್ತಾರೆ ಸರ್? ವಿ ಐ ಪಟೇಲ್. ಯಾರು ಗೆಲ್ತಾರೆ ಸರ್ ಇಲ್ಲಿ? ವಿ ಐ ಪಟೇಲ್ ಪಕ್ಕ ಹಂಗೆ ಜರೂರ. ಹಂಗೆ ಯಾರು ಗೆಲ್ತಾರ? ವಿ ಐ ಪಟೇಲ್ ಸರ್. ಜಗದೀಶ್ ಮೆಟ್ಗೌಡ ಯಜಮಾನ್ರೇ, ಭಾಳ ವರ್ಷ ಓಟ್ ಹಾಕಿದ್ದೀರಿ ನೀವು, ಈ ಊರವ್ರು ನೀವು, ನಿಮ್ಗೆ ಗೊತ್ತಿರುತ್ತೆ ಒಂದು ನೆಕ್ಸ್ಟ್ ಜನ್ರೇಷನ್ಗೆ ಈ ಊರು ಹೆಂಗಿರಬೇಕು ಅಂತೇಳಿ. ಬಯಲು ಹೊಂಗಲ ಇಲ್ಲಿ ನಿಮ್ಮಿಷ್ಟ, ಯಾರು ಗೆದ್ದರೆ ಒಳ್ಳೆಯದು, ಬಿ ಜೆ ಪಿನ, ಕಾಂಗ್ರೆಸ್, ಜೆ ಡಿ ಎಸ್ ಅಥವಾ ಅದರಲ್ಲಿ ಯಾರು? ಜಗದೀಶ್ ಮೆಟ್ಗೌಡ. ಯಾಕೆ ಜಗದೀಶ್ ಮೆಟ್ಗೌಡ ಅವರು ಕೆಲಸ ಮಾಡಿದ್ದಾರೆ? ಕೆಲಸ ಮಾಡಿದ್ದಾರೆ ಅವರು, ಇದ್ದ ಟೈಮ್ದಾಗ ಬಯಲು ಹೊಂಗ ಕೆಲಸ ಚಲೋ ಮಾಡಿದ್ದಾರೆ. ಓಕೆ, ಬಟ್ ಅವ್ರು ಕಳೆದ ಬಾರಿ ಸೋತಿದ್ರು, ಪಾಟೀಲರು ಗೆದ್ದಿದ್ರು, ಈ ಬಾರಿ ಪಾಟೀಲರು ವಾಪಸ್ ಬಿ ಜೆ ಪಿಗೆ ಬಂದಿದ್ದಾರೆ. ಹಾಗಿರುವಾಗ ಮೆಟ್ಗೌಡ ಅವರಿಗೆ ಟಿಕೆಟ್ ಸಿಗತ್ತಾ? ಸಿಗ್ಬಿಡ್ದು ವಿಚಾರ, ದೇವ್ರ ದೇವ್ರ ಕಡೆ ವಿಚಾರ. ಸರ್ ಏನಾಗ್ಬೋದು ಸರ್? ವಿ ಐ ಪಟೇಲ್ ಹರೀಶ್ ಬರ್ತಾರೆ ರೀ, ಮೆಟ್ಗೌಡ ಅವರು ಪಕ್ಷದ ವಿರೋಧ ಚಟುವಟಿಕೆ ಮಾಡಿದ್ದಾರೆ ಬೈಲಹೊಂಗಲದಾಗ. ಮತ್ತು ಅವ್ರಿಗೆ ಯಾರು ಮೆಟ್ಗೌಡ ಅವರು ಬಿ ಜೆ ಪಿ ಪಕ್ಷದ ವಿರೋಧ ಚಟುವಟಿಕೆ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಸರ್ ಅವರು? ಜಡ್ ಪಿ ಟಿ ಪಿ ಟಿಕೆಟ್ ಒಳಗೆ ಏನು ಮಾಡಿರಿ, ಬಿ ಜೆ ಪಿ ಒಳಗೆ ಮಾಡಿಲ್ಲ ರೀ ಅವರು. ಅವರು ಬೇರೆ ಕ್ಯಾಂಡಿಡೇಟ್ ನಿಂದ್ರಿಸ್ಕರ ಬೇರೆ ಇದ್ರ ಮಾಡಿದ್ದಾರೆ ರೀ, ಹಿಂಗಾಗಿ ಮೆಟ್ಗೌಡ ಅವ್ರಿಗೆ ಟಿಕೆಟ್ ಕೊಡಬಾರ್ದು. ಓಕೆ, ವಿ ಐ ಪಟೇಲ್ ಶಾಸಕರಿಗೆ ಬಿ ಜೆ ಪಿಗೆ ಕೊಡಬೇಕು, ಅವ್ರು ಹರಿಸಿ ಬರ್ತಾರೆ. ಓಕೆ ಸರ್, ಏನಾಗ್ಬೋದು ಈ ಎಲೆಕ್ಷನಲ್ಲಿ ಯಾರು ಗೆಲ್ಬೋದು? ವಿ ಐ ಪಟೇಲ್ ಸರ್ ಗೆಲ್ತಾರೆ ಸರ್. ಓಕೆ, ಪಕ್ಕ ಸರ್, ಬಿ ಜೆ ಪಿನ ಅವ್ರಿಗೆ ಟಿಕೆಟ್ ಕೊಡ್ಬೋದು? ಪಕ್ಕ ಸರ್, ಅವ್ರಿಗೆ ಸಿಗುತ್ತೆ ಸರ್. ಓಕೆ, ಏನೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್? ಎಲ್ಲ ಸರ್ ಈಗ ಭಯಂಕರ ಕೆಲಸ ಮಾಡ್ಯಾರ ಸರ್ ಇವಾಗ. ಓ ಸರ್, ಎಲ್ಲ ಕೆಲಸ ಮಾಡ್ಯಾರ ರೀ ಅವರೆಲ್ಲ. ಅವ್ರಿಗೆ ಅವ್ರಿಗೆ ಗೆಲ್ತಾರೆ. ಯಾರು ಬರಬೇಕು? ಜೆ ಡಿ ಎಸ್ ಪಕ್ಷ ಕುಮಾರಸ್ವಾಮಿ. ಕುಮಾರಸ್ವಾಮಿ ಇಲ್ಲೆಲ್ಲ ನಿಂದರು ಮಾಡಲ್ಗೆ ಅವ್ರ.